ಕೊರೋನಾ ವೈರಸ್ ಸೋಂಕು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಲಾಗಿದ್ದು ಇಂದು ನಿರ್ಗತಿಕರಿಗೆ ಏರ್ ಕಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನ ಪೌರ ಕಾರ್ಮಿಕರಿಂದಲೇ ಸಮಾಜ ಸೇವೆ ನಡೆದಿದ್ದು ನಿರ್ಗತಿಕರ ಜೊತೆ ಪೌರ ಕಾರ್ಮಿಕರು ನಿಂತಿದ್ದಾರೆ. ಇಂದು ಗಂಗೋತ್ರಿ ಲೇಔಟ್ನಲ್ಲಿ ಯೂತ್ ಹಾಸ್ಟೆಲ್ನಲ್ಲಿರುವ 50ಕ್ಕೂ ಹೆಚ್ಚು ಮಂದಿ ನಿರ್ಗತಿಕರಿಗೆ ಏರ್ ಕಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪೌರ ಕಾರ್ಮಿಕರು ಏರ್ ಕಟಿಂಗ್ ಮಾಡಿಸಿ ಸ್ನಾನ ಮಾಡಿಸಿರುವುದು ಕಂಡುಬಂತು. ನಗರ ಸ್ವಚ್ಛ ಮಾಡುವುದಲ್ಲದೆ ನಿರ್ಗತಿಕರನ್ನು ಸ್ವಚ್ಛ ಮಾಡಲು ಪೌರ ಕಾರ್ಮಿಕರು ಮುಂದಾಗಿದ್ದು ಅಧಿಕಾರಿಗಳು ಪೌರ ಕಾರ್ಮಿಕರ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿರ್ಗತಿಕರಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗಿತ್ತು.